ವಾಯ್ಸ್ ಆಫ್ ಆರಾಧನಾ ತಂಡದ ಮಾಸ್ಟರ್ ಸಿದ್ದನ್ ಶೆಟ್ಟಿ ಅವರು ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಸೌತ್ ಏಷ್ಯನ್ ಡ್ಯಾನ್ಸ್ ಸ್ಪರ್ಧೆ 2023 ರಲ್ಲಿ ಚಿನ್ನದ ಪದಕ ಗೆದ್ದು ವಿಜಯಶಾಲಿಯಾಗಿದ್ದಾರೆ ಕರಾವಳಿ ಕರ್ನಾಟಕದ ಹೆಸರಾಂತ ಸಮಾಜ ಸೇವಾ ಸಂಸ್ಥೆ ವಾಯ್ಸ್ ಆಫ್ ಆರಾಧನಾ ತಂಡದ ಮಾಸ್ಟರ್ ಸಿದ್ದಾರ್ಥ ಶೆಟ್ಟಿ ಇಡೀ ನಾಡು ಹೆಮ್ಮೆ ಪಡುವಂತ ಸಾಧನೆಯನ್ನ ಮಾಡಿ ಹೆಸರು ಗಳಿಸಿದ್ದು ತುಂಬಾ ಹೆಮ್ಮೆ ಪಡುವಂತ ವಿಷಯ ಎಂದು ಆರಾಧನಾ ಸಂಸ್ಥೆಯ ಮುಖ್ಯಸ್ಥೆ ಪದ್ಮಶ್ರೀ ಭಟ್ ಪ್ರತಿಕ್ರಿಯಿಸಿದ್ದಾರೆ ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಸೌತ್ ಏಷ್ಯನ್ ಡ್ಯಾನ್ಸ್ ಕಾಂಪಿಟಿಷನ್ 2023 ರಲ್ಲಿ ಭಾಗವಹಿಸಿ ಭಾರತದ ತಂಡವನ್ನು ಪ್ರತಿನಿಧಿಸಿ ಎರಡು ತಂಡದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎರಡರಲ್ಲೂ ಬಂಗಾರದ ಪದಕ ಪಡೆದುಕೊಂಡಿದ್ದಾರೆ ಸಿದ್ಧಾರ್ಥ ಹಾಗೂ ತಂಡ ವಿಜಯ ಸಾಧಿಸಿ ಸಮಗ್ರ ಚಾಂಪಿಯನ್ಶಿಪ್ ಭಾರತ ತಂಡಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಆ ಮುಖಾಂತರ ಹೆತ್ತವರಿಗೆ ಹಾಗೂ ನಾಡಿಗೆ ಕೀರ್ತಿಯನ್ನು ತಂದಿದ್ದಾರೆ ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಶಿವಮೊಗ್ಗ ಇಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿರುವ ಸಿದ್ಧಾರ್ಥ್ ಇತ್ತೀಚೆಗೆ ಮಂಡ್ಯದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ಅಂತಾರಾಷ್ಟ್ರೀಯ ಸ್ಪರ್ಧೆಗೆ ಆಯ್ಕೆಯಾಗಿದ್ದು ಅಲ್ಲೂ ವಿಜಯಶಾಲಿಯಾಗಿದ್ದು ತುಂಬಾ ಸಂತಸ ತಂದಿದೆ ಎಂದು ತಾಯಿ ರಂಜಿತಾ ಪ್ರತಿಕ್ರಿಯಿಸಿದ್ದಾರೆ ಶಿವಮೊಗ್ಗದಲ್ಲಿ ನಾಟ್ಯ ತರಬೇತಿಯನ್ನು ಪಡೆಯುತ್ತಿರುವ ಸಿದ್ಧಾರ್ಥ್ ಅರುಣ್ ಮತ್ತು ಕಿರಣ್ ಅವರ ಶಿಷ್ಯರಾಗಿದ್ದಾರೆ ಮಗ ಡ್ಯಾನ್ಸರ್ ಆಗಬೇಕೆಂಬ ಕನಸು ಹೊತ್ತಿದ್ದ ತಂದೆಯ ಕನಸನ್ನು ನನಸು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ತಾಯಿ ರಂಜಿತಾ ಹಾಗೂ ಲೀಡ್ ಸಂಜು ಅವರ ಮಗನಾಗಿದ್ದು ಕಲಿಕೆಯಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿದ್ದು ಸಿದ್ಧಾರ್ಥ್ ಅವರು ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ದೇಶಕ್ಕೆ ಕೀರ್ತಿಗೆ ತರುವ ಸುಪುತ್ರನಾಗಲಿ ಎಂದು ಹೆತ್ತವರು ಪೋಷಕರು ಗುರುಗಳು ವಾಯ್ಸ್ ಆಫ್ ತಂಡದ ಎಲ್ಲ ಸದಸ್ಯರು ಆಶಿಸಿದ್ದಾರೆ ಮತ್ತು ಹರಸಿದ್ದಾರೆ ಸಿದ್ಧಾರ್ಥ್ ಶೆಟ್ಟಿ ಇನ್ನಷ್ಟು ಸಾಧನೆ ಮಾಡಲಿ ಎನ್ನುವುದು ನಮ್ಮೆಲ್ಲರ ಆಶಯ Thank you.